ಇವಾಗ ಇಲ್ಲಿ ನಿಮ್ಮ ಮಗುವಿನ ಹುಟ್ಟಿದ ದಿನದಿಂದ 3 ವರ್ಷದವರೆಗೂ ನಿಮ್ಮ ಮಗುವಿನ ತೂಕ ಇದೇ ರೀತಿ ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಒಬ್ಬರು ಕೇಳ್ತಾ ಇದ್ದರು ಮ್ಯಾಮ್ ನನ್ನ ಮಗಳಿಗೆ ಇವಾಗ 3 ತಿಂಗಳು ಅವಳ ತೂಕ 4.5 ಕೆಜಿ ಇದೆ ಕರೆಕ್ಟ್ ಇದೆಯಾ ಅಥವಾ 3 ತಿಂಗಳ ಮಗುವಿನ ತೂಕ ಎಷ್ಟು ಇರಬೇಕು ಇದೇ ರೀತಿ ನಿಮಗೂ ನಿಮ್ಮ ಮಗುವಿನ ತೂಕ ಯಾವ ತಿಂಗಳಲ್ಲಿ ಎಷ್ಟು ಇರಬೇಕು ಅಂತ ಡೌಟ್ ಇದೆಯಾ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಈ ವಿಡಿಯೋದಲ್ಲಿ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರ ಪ್ರಕಾರ ಆರೋಗ್ಯವಂತ ಮಗುವಿನ ತೂಕ ಎಷ್ಟು ಇರಬೇಕು ಯಾವ ತಿಂಗಳಲ್ಲಿ ಎಷ್ಟು ಹೆಚ್ಚಾಗ್ತಾ ಹೋಗಬೇಕು ಮತ್ತೆ ನೀವು ಯಾವ ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಹೋಗಲೇಬೇಕು ಇವೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಸೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೀಯಿಂಗ್ ಮಮ್ ಕನ್ನಡ ನಿಮ್ಮ ಮಗುವಿನ ತೂಕದಿಂದಲೇ ನಿಮ್ಮ ಮಗು ಎಷ್ಟು ಆರೋಗ್ಯವಾಗಿದೆ ಮತ್ತೆ ಬೆಳವಣಿಗೆ ಎಷ್ಟು ಚೆನ್ನಾಗಿ ನಡೆಯುತ್ತಿದೆ ಅಂತ ನೀವು ಒಂದು ಅಂದಾಜು ಮೇಲೆ ತಿಳ್ಕೊಂಡು ಬಿಡಬಹುದು ನಿಮ್ಮ ಮಗುವಿನ ತೂಕ ಮುಖ್ಯವಾಗಿ 3 ಕಾರಣಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಫಸ್ಟ್ ಒನ್ ಜೆನೆಟಿಕ್ಸ್ ಇವಾಗ ನಿಮ್ಮ ಮಗು ಅಂದ್ರೆ ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರು ತೆಳ್ಳಗಿದ್ರು ಅಂತಂದ್ರೆ ನಿಮ್ಮ ಮಗು ಕೂಡ ತೆಳ್ಳಗಿರೋ ಚಾನ್ಸಸ್ ಇರುತ್ತೆ ಅಂದ್ರೆ ಆ ಜೀನ್ಸ್ ನಿಂದ ಕೆಲವೊಂದು ಬಾರಿ ನಿಮ್ಮ ಮಗು ಚೆನ್ನಾಗಿ ಊಟ ಮಾಡ್ತಿರುತ್ತೆ ತೂಕ ಕೂಡ ಒಂದು ಎಷ್ಟು ತಿಂಗಳಿಗೆ ಎಷ್ಟು ಇರಬೇಕು ಕರೆಕ್ಟ್ ಆಗಿನೇ ಇರುತ್ತೆ ಆದರೂ ತೆಳ್ಳಗಿದೆ ಅಂತಂದ್ರೆ ಈ ಜೀನ್ ಮುಖ್ಯ ಕಾರಣ ಆಗಿರುತ್ತೆ ಎರಡನೇದಾಗಿ ನ್ಯೂಟ್ರಿಷನ್ ನಿಮ್ಮ ಮಗುವಿನ ತೂಕ ನಿಮ್ಮ ಮಗು ಸೇವಿಸೋ ಆಹಾರದ ಮೇಲೆ ಆಗಿರುತ್ತೆ ಇವಾಗ 6 ತಿಂಗಳು ಒಳಗಡೆ ಆಗಿತ್ತು ಅಂತಂದ್ರೆ ನಿಮ್ಮ ಮಗು ಫಾರ್ಮುಲಾ ಮಿಲ್ಕ್ ಕುಡಿತಿದೆಯಾ ಅಥವಾ ಎದೆ ಹಾಲು ಕುಡಿತಿದೆ ಅನ್ನೋದ ಮೇಲೂ ಡಿಪೆಂಡ್ ಆಗಿರುತ್ತೆ ಎದೆ ಹಾಲು ಕುಡಿಯೋ ಮಗುವಿನ ತೂಕ 6 ತಿಂಗಳವರೆಗೂ ಫಾರ್ಮುಲಾ ಮಿಲ್ಕ್ ಕುಡಿಯೋ ಮಗುವಿನ ತೂಕಕ್ಕಿಂತ ಹೆಚ್ಚಾಗಿರುತ್ತೆ ಅದೇ 6 ತಿಂಗಳ ನಂತರ ನಿಮ್ಮ ಮಗುವಿಗೆ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿರ್ತೀರಿ ಯಾವ ರೀತಿ ಆಹಾರ ಕೊಡ್ತಿದೀರಿ ಅದರಲ್ಲಿ ಮಗುವಿಗೆ ಬೇಕಾದಂತ ಎಲ್ಲ ನ್ಯೂಟ್ರಿಷನ್ ಇದೆ ಅನ್ನೋದರ ಮೇಲೂ ಡಿಪೆಂಡ್ ಆಗಿರುತ್ತೆ ಮೂರನೇದಾಗಿ ನಿಮ್ಮ ಮಗುವಿನ ಹುಟ್ಟಿದ ತೂಕ ಬರ್ತ್ ವೇಟ್ ಕೆಲವೊಂದು ಬಾರಿ ನಿಮ್ಮ ಮಗು ಸಮಯಕ್ಕಿಂತ ಮುಂಚೆ ಹುಟ್ಟಿತ್ತು ಪ್ರೀಮೆಚೂರ್ ಬೇಬಿ ಆಗಿತ್ತು ಅಂತಂದ್ರೆ ನಿಮ್ಮ ಮಗುವಿನ ತೂಕದಲ್ಲಿ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗಿರುತ್ತೆ ಅಂದ್ರೆ ಸ್ಲೋ ಆಗಿ ಹೆಚ್ಚಾಗ್ತಿರುತ್ತೆ ನಾರ್ಮಲ್ ಆಗಿರೋ ಕರೆಕ್ಟ್ ಟೈಮಿಗೆ ಹುಟ್ಟಿದ ಮಗುವಿನ ತೂಕ ಜೊತೆ ಕ್ಯಾಚ್ ಅಪ್ ಮಾಡ್ಕೋಬೇಕಂದ್ರೆ ಅಟ್ಲೀಸ್ಟ್ ನಿಮ್ಮ ಮಗುಗೆ ಒಂದು 6 ನಿಂದ 8 ತಿಂಗಳಾದರೂ ಬೇಕಾಗ್ತೈತೆ ಅದಕ್ಕೆ ಒಂದು ಸ್ಲೋ ಆಗಿ ಹೆಚ್ಚಾಗ್ತಾ ಹೋಗ್ತಿರುತ್ತೆ ಇದಿಷ್ಟು ಎಲ್ಲ ಕಾರಣಗಳ ಮೇಲೆ ನಿಮ್ಮ ಮಗುವಿನ ತೂಕ ಡಿಪೆಂಡ್ ಆಗಿರುತ್ತೆ ಸೋ ಇವಾಗ WHO ಅವರ ಪ್ರಕಾರ ನಿಮ್ಮ ಮಗುವಿನ ತೂಕದ ಬಗ್ಗೆ ಮಾತಾಡ್ತಾ ಹೋಗೋಣ ಫಸ್ಟ್ ಗೆ ಒಂದು ಅವರೇಜ್ ಆದ ಮಗುವಿನ ಹುಟ್ಟಿದ ತೂಕ ಎಷ್ಟು ಇರಬೇಕು ಅನ್ಕೊಂಡು ನೋಡೋಣ ಅವರೇಜ್ ಮಗುವಿನ ಹುಟ್ಟಿದ ತೂಕ 2.5 ರಿಂದ 4 ಕೆಜಿ ಇರಬೇಕು ಒಂದು ಅಂದಾಜು ಅಂತಂದ್ರೆ ಗಂಡು ಮಗುವಿನ ತೂಕ 3.3 ಕೆಜಿ ಇರಬೇಕು ಹೆಣ್ಣು ಮಗುವಿನ ತೂಕ ಅಂತಂದ್ರೆ 3.2 ಕೆಜಿ ಇರಬೇಕು ಒಂದು ವೇಳೆ ನಿಮ್ಮ ಮಗು ಏನಾದರೂ 2.5 ಕೆಜಿ ಕಿಂತ ಒಳಗಡೆ ಇತ್ತು ಅಂತಂದ್ರೆ ಲೋ ಬರ್ತ್ ವೇಟ್ ಅಂತ ಕನ್ಸಿಡರ್ ಆಗುತ್ತೆ ಅಂದ್ರೆ ಆ ಸಂದರ್ಭದಲ್ಲಿ ನಿಮ್ಮ ಮಗುವಿಗೆ ಅತ್ಯಂತ ಕಾಳಜಿ ಅಂದ್ರೆ ಸ್ಪೆಷಲ್ ಕೇರ್ ಬೇಕಾಗುತ್ತೆ ಈ 2.5 ರಿಂದ 4 ಕೆಜಿ ಒಳಗಡೆ ಇತ್ತು ಅಂತಂದ್ರೆ ನಾರ್ಮಲ್ ಬರ್ತ್ ವೇಟ್ ಯಾವುದೇ ರೀತಿ ಭಯ ಅದ ಏನು ಬೇಡ ಸಾಮಾನ್ಯವಾಗಿ ನಿಮ್ಮ ಮಗು ಹುಟ್ಟಿದ ಮೊದಲನೇ ವಾರದಲ್ಲಿ ಹುಟ್ಟಿದ ತೂಕಕ್ಕಿಂತ ಒಂದು 10% ಅಷ್ಟು ತೂಕ ಕಡಿಮೆ ಆಗುತ್ತೆ ಯಾಕಂದ್ರೆ ನಿಮ್ಮ ಮಗು ಗರ್ಭದಲ್ಲಿರುವಾಗ ಒಂದು ಆಮ್ನಿಯೋಟಿಕ್ ಫ್ಲೂಯಿಡ್ ಒಳಗೆ ಇರುತ್ತೆ ಹೊರಗಡೆ ಬಂದಾದ್ಮೇಲೆ ಒಂದಿಷ್ಟು ಫ್ಲೂಯಿಡ್ ಲಾಸ್ ಆಗುತ್ತೆ ಹೊರ ಪ್ರಪಂಚಕ್ಕೆ ಹೊಂದ್ಕೊಳ್ಳೋಕೆ ಒಂದು 10% ಅಷ್ಟು ಕಡಿಮೆ ಆಗುತ್ತೆ ಮತ್ತೆ ಎರಡನೇ ವಾರದಲ್ಲೇ ಆ ಕಳೆದುಕೊಂಡಂತ ತೂಕನ ರೀಗೇನ್ ಮಾಡ್ಕೊಂಡ್ಬಿಡುತ್ತೆ ರೀಗೇನ್ ಮಾಡ್ಕೊಂಡು ನಿಮ್ಮ ಮಗುವಿನ ತೂಕ ಹೆಚ್ಚಾಗ್ತಾ ಹೋಗುತ್ತೆ ಈ ಗ್ರಾಫ್ ಏನು ನೋಡ್ತಿದಿರಲ್ಲ ಇದು ಕೂಡ WHO ಅವರ ಸಜೆಷನ್ ಪ್ರಕಾರನೇ ಇದೆ ಇವಾಗ ಇಲ್ಲಿ ನಿಮ್ಮ ಮಗುವಿನ ಹುಟ್ಟಿದ ದಿನದಿಂದ 3 ವರ್ಷದವರೆಗೂ ನಿಮ್ಮ ಮಗುವಿನ ತೂಕ ಇದೇ ರೀತಿ ಹೆಚ್ಚಾಗ್ತಾ ಹೋಗಬೇಕು ಈ ಗ್ರೀನ್ ಕಲರ್ ಏನು ಕಾಣ್ತಾ ಇದೆ ಅಲ್ಲ ಈ ರೀತಿ ರೈಸ್ ಆಗ್ತಾನೆ ಹೋಗಬೇಕು ಯಾವುದೇ ರೀತಿ ಕಾನ್ಸ್ಟೆಂಟ್ ಆಗೂ ಇರಬಾರದು ಮತ್ತೆ ಕಡಿಮೆ ಕೂಡ ಆಗಬಾರದು ಅಟ್ಲೀಸ್ಟ್ ತಿಂಗಳಿಗೆ ಒಂದು 1/2 ಕೆಜಿನ ಆಗಲಿ ಹೆಚ್ಚಾಗ್ತಾನೆ ಹೋಗಬೇಕು ಅವಾಗ ಮಾತ್ರ ನಿಮ್ಮ ಮಗು ಆರೋಗ್ಯವಾಗಿ ನಾರ್ಮಲ್ ಆಗಿ ಬೆಳಿತಿದೆ ಅಂತ ಅರ್ಥ ಹೆಣ್ಣು ಮಗುವಿನ ತೂಕಕ್ಕಿಂತ ಗಂಡು ಮಗುವಿನ ತೂಕ ಏನಿರುತ್ತಲ್ಲ ಒಂಚೂರು ಹೆಚ್ಚಾಗಿನೇ ಇರುತ್ತೆ ಸೋ ಹಾಗಾಗಿ ಸೆಪರೇಟ್ ಆಗಿನೇ ಈ ಚಾರ್ಟ್ ತೋರಿಸಿದ್ದಾರೆ ಈ ಚಾರ್ಟ್ ಪ್ರಕಾರನೇ ನಿಮ್ಮ ಮಗುವಿನ ತೂಕ ಯಾವ ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಇರಬೇಕು ಅನ್ಕೊಂಡು ನೋಡ್ಕೊಂತಾ ಹೋಗೋಣ ಇಷ್ಟೊತ್ತು ಈ ಚಾರ್ಟ್ ಒಳಗೆ ನೀವು ಅಬ್ಸರ್ವ್ ಮಾಡಿರ್ಬೋದು 6 ತಿಂಗಳವರೆಗೂ ನಿಮ್ಮ ಮಗುವಿನ ತೂಕ ಏನಿರುತ್ತಲ್ಲ ತುಂಬ ಬೇಗನೆ ಹೆಚ್ಚಾಗ್ತಾ ಹೋಗ್ತಿರುತ್ತೆ ಯಾಕಂದರೆ ನಿಮ್ಮ ಮಗುವಿನ ಆ್ಯಕ್ಟಿವಿಟೀಸಿನ ತುಂಬ ಜಾಸ್ತಿ ಆಗ್ತಿರಲ್ಲ ಮಲಗಿನೇ ಹಾಲು ಕುಡಿಯುತ್ತೆ ಅದಕ್ಕಾಗಿ ಅದರ ತೂಕ ಬೇಗನೆ ಹೆಚ್ಚಾಗ್ತಿರುತ್ತೆ 6 ತಿಂಗಳ ನಂತರ ನಿಮ್ಮ ಮಗುವಿನ ಬೆಳವಣಿಗೆ ಹೆಚ್ಚಾಗುತ್ತೆ ಅಂದರೆ ಮೈಲ್ ಸ್ಟೋನ್ಸ್
ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋದಾಗಲಿ, ಅಂಬೆಗೆ ಅಲ್ಲೇ ಹೋಗೋದು, ನಡೆಯೋಕ್ಕೆ ಸ್ಟಾರ್ಟ್ ಮಾಡೋದು, ಈ ರೀತಿ ಆ್ಯಕ್ಟಿವಿಟೀಸ್ ಹೆಚ್ಚಾಗೋದ್ರಿಂದ ಕ್ಯಾಲರೀಸ್ ಜಾಸ್ತಿ ಬರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ತೂಕ ಚೂರು ಸ್ಲೋ ಆಗಿ ಹೆಚ್ಚಾಗ್ತಾ ಹೋಗ್ತಿರುತ್ತೆ. 6 ತಿಂಗಳವರೆಗೂ ನಿಮ್ಮ ಮಗುವಿನ ತೂಕ ವಾರಕ್ಕೆ 120-200 ಗ್ರಾಮ್ ವರೆಗೂ ಹೆಚ್ಚಾಗ್ತಿರುತ್ತೆ. ಅದೇ 6 ತಿಂಗಳ ನಂತರ ವಾರಕ್ಕೆ 80-120 ಗ್ರಾಮ್ ಅಷ್ಟು ಹೆಚ್ಚಾಗ್ತಾ ಇರುತ್ತೆ. ಆದರೆ ಯಾವಾಗಲೂ ನಿಮಗೆ ಇದೊಂದು ಗೊತ್ತಿರಲೇಬೇಕು, ಏನಂದರೆ ನಿಮ್ಮ ಮಗುವಿನ ತೂಕ ವಾರಕ್ಕೆ 100 ಗ್ರಾಮ್ ಆದ್ರೂ ಹೆಚ್ಚಾಗಲಿ, ಆದರೆ ಗ್ರಾಫ್ ಏನು ಆಗಲೇ ತೋರಿಸಿದ್ನಲ್ಲ ಫಸ್ಟಿಗೆ, ಹೆಚ್ಚಾಗ್ತಾನೆ ಹೋಗಬೇಕು ಹೊರತು ಕಾನ್ಸ್ಟೆಂಟ್ ಆಗಿ ಕಡಿಮೆ ಆಗಬಾರ್ದು. ಇದಿಷ್ಟು ಯಾವ್ಯಾವ ತಿಂಗಳಲ್ಲಿ ಎಷ್ಟಿರಬೇಕು ನಂಗೆ ಅಷ್ಟೊಂದು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಏನು ಮಾಡಬೇಕು, ಎಲ್ಲ ಏನು ಬರೆದಿಟ್ಕೋಬೇಕಾ, ಏನು ನಿಮ್ಗೆ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಅಂತಂದ್ರೆ ಏನಿಲ್ಲ, ಜಸ್ಟ್ ಯಾವಾಗಲೂ ನಿಮ್ಗೆ ಇದೊಂದು ಗೊತ್ತಿರಲಿ, ನಿಮ್ಮ ಮಗುವಿನ ಹುಟ್ಟಿದ ತೂಕ ಏನಿರುತ್ತಲ್ಲ 5 ತಿಂಗಳಿಗೆ ಡಬಲ್ ಆಗಿರಬೇಕು, 1 ವರ್ಷ ಅನ್ನಷ್ಟಿಗೆ ಟ್ರಿಪಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಮಗು ಏನಾದರೂ 3 ಕೆಜಿಲೇ ಹುಟ್ಟಿತ್ತು ಅಂತಂದರೆ 5 ತಿಂಗಳನ್ನಷ್ಟಿಗೆ 6 ಕೆಜಿ ಆಗಿರಬೇಕು, 1 ವರ್ಷ ಅನ್ನಷ್ಟಿಗೆ 9 ಕೆಜಿ ಆಗಿರಬೇಕು. ಇದೊಂದು ಯಾವಾಗಲೂ ನೀವು ನೆನ್ಪಿಟ್ಕೊಳ್ಳಿ. ಇದಿಷ್ಟು ತೂಕದ ಬಗ್ಗೆ ಆದರೆ ನೀವು ಯಾವಾಗ ಡಾಕ್ಟರ್ ಹತ್ರ ಹೋಗಲೇಬೇಕು. ಫಸ್ಟಿಗೆ ತೋರಿಸಿದ್ದೆಲ್ಲ ಆ ಗ್ರಾಫ್ ವೈಸ್ ಏನಾದರೂ ಹೆಚ್ಚಾಗ್ತಿದ್ದಿಲ್ಲ, ಇಲ್ಲ ನಿಮ್ಮ ಮಗುವಿನ ತೂಕ ಹೆಚ್ಚಾಗೋದು ಕಡಿಮೆ ಆಗೋದು ಈ ಟೈಪ್ ಆಗ್ತಿತ್ತು, ಇಲ್ಲ ನಿಮ್ಮ ಮಗು ಚೆನ್ನಾಗಿ ಊಟ ಮಾಡ್ತಿದ್ದಿಲ್ಲ, ಹಾಲದೇನು ಕುಡಿತಿದ್ದಿಲ್ಲ, ನಿಮ್ಮ ಮಗುವಿನ ತೂಕ ಹೆಚ್ಚೇ ಆಗ್ತಿಲ್ಲ ಅಂತಂದರೆ ನೀವು ತಕ್ಷಣ ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ. ಕೆಲವೊಂದು ಬಾರಿ ನಿಮ್ಮ ಮಗುಗೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆಯಿಂದಾಗಲಿ ಇಲ್ಲ ಹೊಟ್ಟೆ ಸಂಬಂಧಿತ ತೊಂದರೆ ಇತ್ತಂತಂದ್ರೂ ಈ ರೀತಿ ಆಗ್ತಿರುತ್ತೆ. ಅವಾಗ ಡಾಕ್ಟರ್ ಕಂಪ್ಲೀಟಾಗಿ ಎಕ್ಸಾಮಿನ್ ಮಾಡಿ ಏನನ್ನೋದೊಂದು ಸೊಲ್ಯೂಷನ್ ಕೊಡ್ತಾರೆ. ನಿಮ್ಮ ಮಗು ಏನಾದರೂ 6 ತಿಂಗಳು ಒಳಗಡೆ ಇತ್ತು ಅಂತಂದರೆ ನಿಮ್ಮ ಮಗುವಿನ ತೂಕ ಯಾವ ರೀತಿ ಹೆಚ್ಚು ಮಾಡ್ಬೋದು ಅನ್ನೋದು ಒಂದು ಟಿಪ್ಸ್ ಮೇಲೆ ಒಂದು ವಿಡಿಯೋ ಇದೆ, ನೀವು ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ರೆಗ್ಯುಲರ್ ವೀಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.